ನಿನ್ನೆ ಮಳೆ ಬಂದಿದೆ ಅಲ್ಲ, ಸೊ ಹೊರಗಡೆ ನೋಡ್ಬೋದು ಹಕ್ಕಿಗಳು ಚಿಚ್ಚಿ 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 ಅಂತಿದ್ಲು. ದೆನ್ ಬಾಲ್ಕನಿ ಎಲ್ಲ ನೀರು ತುಂಬಿಕೊಂಡಿದೆ, ಪೋಲ್ ನೋಡ್ಬೋದು. ಮಂಜು ಕವಿದ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ. ಸೊ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಸ್ಟಾರ್ಟ್. ಹಲೋ, ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ನಾನು ಮೊದಲಿಗೆ ಬಾಲ್ಕನಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ತುಂಬ ಮಳೆ ಬಂದಿತ್ತಲ್ವಾ, ಬಾಲ್ಕನಿಯಲ್ಲಿ ನೀರು ತುಂಬಿಕೊಂಡಿದೆ. ಮತ್ತೆ ಅದರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಬಾಲ್ಕನಿನ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೊರಟೆ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ತುಂಬಾ ಖುಷಿ ಅನಿಸ್ತಿದೆ. ಸಮ್ಮರಲ್ಲಿ ಮಳೆ ಬಂದರೆ ಎಷ್ಟು ಖುಷಿ ಆಗತ್ತಲ್ವಾ. ತುಂಬ ಸೆಕೆ ಇದ್ದಾಗ ಮಳೆ ಬಂದ್ರಂತೂ ಮನೆಯೆಲ್ಲ ಫುಲ್ಲು ಕೂಲ್ ಕೂಲ್ ಆಗುತ್ತೆ, ಹಾಗೆ ಮೈಂಡ್ ಕೂಡ ಕೂಲ್ ಅನ್ಸುತ್ತೆ. ಸೊ ಹಾಗಾಗಿ ಖುಷಿಯಿಂದ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಬಟ್ಟೆನ ಮಿಷನ್ಗೆ ಹಾಕಿರೋದ್ರಿಂದ ಜಾಸ್ತಿ ಬಿಸಿಲು ಬೇಕಂತೇನಿಲ್ಲ. ಒಂದು 80% ಒಣಗಿರುತ್ತೆ, 20% ಒಣಗಲಿಕ್ಕೆ ಬಿಸಿಲು ಬೇಕು. ಸೊ ನಾನು ಒಂದು 10-11 ಗಂಟೆ ಹಾಗೆ ಬಟ್ಟೆನ ತೆಗಿತೀನಿ. ಸೊ ಇವಾಗ ಬಟ್ಟೆನ ಒಣಗಿಸ್ತೀನಿ. ಬಾಲ್ಕನಿ ತೊಡೆದು ಬಟ್ಟೆ ಎಲ್ಲ ಒಣಗಿಸಿ ಮನೆ ಕೂಡ ಕ್ಲೀನ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಇವಾಗ ಒಳಗಡೆ ಬಂದೆ. ಒಳಗಡೆ ಬಂದು ಗ್ಯಾಸ್ ಹಚ್ಚಬೇಕು ಅಂತ ಹೋಗ್ತೀನಿ, ಅಲ್ಲಿ ಬೆಳಕು ಬರ್ತಾ ಇತ್ತು, ಅಂದರೆ ಲೈಟ್ ಆಗ್ತಾ ಇತ್ತು. ಸೊ ಯಾಕಂದರೆ ಅದು ಪೈಪ್ ಹಾಳಾಗಿತ್ತು. ಸೊ ನನಗೆ ಭಯ ಆಯಿತು, ಇನ್ನು ಮತ್ತೆ ನಾನು ಗ್ಯಾಸನ್ನು ಮುಟ್ಟಲಿಕ್ಕೆ ಹೋಗಿಲ್ಲ. ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಯಾಕಂದರೆ ಅವರು ವಾಕಿಂಗ್ ಹೋಗ್ತಾರಲ್ವ. ಸೊ ಹಾಗಾಗಿ ಬರಬೇಕಾದ್ರೆ ಅವರು ಬ್ರೇಕ್ಫಾಸ್ಟ್ ಹಿಡ್ಕೊಂಡು ಬಂದರು. ಇವಾಗ ಬಂದಮೇಲೆ ಮತ್ತೆ ಟೀ ಬೇಕಲ್ವ, ಅವರು ಬ್ರೇಕ್ಫಾಸ್ಟ್ ಮಾತ್ರ ತಂದಿದ್ದರು. ಟೀನ ಹೇಗೆ ಮಾಡೋದು ಅಂತ ಆಲೋಚನೆ ಮಾಡಿದಾಗ ಬಿಸಿನೀರು ಕಾಸುವಂತಹ ಒಂದು ಪಾತ್ರೆ ಇದೆ ಅಲ್ಲ, ಅದರಲ್ಲಿ ಟೀ ಮಾಡೋಣ ಅಂತ ಅವರು ಹೇಳಿದರು. ಸೊ ಹಾಗಾಗಿ ಐಡಿಯಾ ಕೊಟ್ಟಿರೋದ್ರಿಂದ ನಾನು ಅದರಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಟೀ ಮಾಡಿರುವಂತಹ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹೇಳಲೇಬೇಕು. ಸೊ ಏನಾಯಿತು ಅಂದರೆ, ನಾನು ಅದಕ್ಕೆ 1/2 ಲೀಟರ್ ಆಗುವಷ್ಟು ಹಾಲನ್ನು ಹಾಕಿದೆ. ಯಾಕಂದರೆ ಮಕ್ಕಳು ಮೊದಲಿಗೆ ಹಾಲು ಕುಡಿಯೋದು, ಅವರಿಗೆ ಹಾಲು ಕುಡಿದು ಅಭ್ಯಾಸ ಆಗಿರೋದ್ರಿಂದ ನಾನು ಹಾಲು ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಹಾಲನ್ನು 1/2 ಲೀಟರ್ ಹಾಕಿದೆ. ಮತ್ತು ಗಟ್ಟಿ ಹಾಲಾಗತ್ತೆ ಅಂತ ಹೇಳಿ ಸ್ವಲ್ಪ ನೀರನ್ನು ಕೂಡ ಹಾಕಿದೆ. ಆ ಕಡೆ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟು ಈ ಕಡೆ ಹಸ್ಬೆಂಡ್ ಏನೆಲ್ಲ ತಂದಿದ್ರು ಅಂತ ನೋಡ್ತಾ ಇದ್ದೆ. ಇಡ್ಲಿ ಮಸಾಲೆ ದೋಸೆ ಎಲ್ಲ ತಂದಿದ್ರು. ಹಾಗೆ ನಾನು ಆ ಕಡೆ ಹಾಲನ್ನು ಕಾಯಿಸೋದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೆ, ಯಾಕಂದರೆ ತಳ ಹಿಡಿಬಾರ್ದಲ್ವ, ಅದು ತುಂಬ ತೆಳ್ಳಗಿದೆ ಆ ಪಾತ್ರೆ. ಸೊ ಹಾಗಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೆ. ಮೊದಲಿಗೆ ಹಾಲನ್ನು ಕಾಯಿಸಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ನಂತರ ಟೀ ಮಾಡೋಣ ಅಂತ ಇವಾಗ ಹಾಲು ಕಾಯಿಸಿರೋದನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಲು ಸ್ವಲ್ಪ ಉಕ್ಕಿ ಬರ್ತಿದ್ದಾಗೇ ನಾನು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೆ, ಆದರೂ ಕೂಡ ಹಾಲು ಉಕ್ಕಿ ಉಕ್ಕಿ ಬರ್ತಾ ಇತ್ತು. ಯಾಕಂದರೆ ಅದು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಅದು ಉಕ್ತಾನೆ ಇತ್ತು. ನಂತರ ನಾನು ಟೀ ಮಾಡಬೇಕಾದ್ರೆ ಹಾಲನ್ನು ಹಾಕಲೇ ಇಲ್ಲ, ಮೊದಲಿಗೆ ನಾನು ನೀರಲ್ಲಿಯೇ ಟೀ ಪುಡಿನ ಬಾಯ್ಲ್ ಮಾಡಿಕೊಂಡೆ, ನಂತರ ಹಾಲನ್ನು ಹಾಕೋಣ ಅಂತ ಆ ರೀತಿ ಮಾಡಲಿಕ್ಕೆ ಹೋದೆ. ನೀರಲ್ಲಿ ಟೀ ಪುಡಿ ಚೆನ್ನಾಗಿ ಕೊದ್ಮೇಲೆ ನಾನು ಸ್ವಲ್ಪನೇ ಸ್ವಲ್ಪ ಹಾಲನ್ನು ಹಾಕಿದೆ. ಹಾಲು ಹಾಕಿದ ತಕ್ಷಣ ಅದು ಉಕ್ಕಿ ಬಿಡ್ತು. ಸೊ ಇವಾಗ ನಾನು ಅದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ. ಫೈನಲಿ ಟೀ ಮಾಡಿದೆ, ಕುಡಿಬೇಕಾದ್ರೆ ಗೊತ್ತಾಯಿತು ಅದು ತಳ ಹಿಡಿದಿರುವಂತಹ ಸ್ಮೆಲ್ ಬರ್ತಾ ಇತ್ತು, ಹಾಲು ಕೂಡ ಹಾಗೆ ಆಗ್ತಾ ಇತ್ತು. ಅದು ತೆಳುವಾಗಿರುವಂತಹ ಪಾತ್ರೆ ಆಗಿರೋದ್ರಿಂದ ಅನಿಸುತ್ತೆ ತಳ ಹಿಡಿದಿರುವಂತಹ ಸ್ಮೆಲ್ ಬಂತು. ಮತ್ತೆ ಟೀ ಕುಡಿಲಿಕ್ಕೆ ಆಗಲಿಲ್ಲ, ಮತ್ತೆ ಅದರಲ್ಲಿ ಮಾಡಲೇಬಾರ್ದು ಅಂತ ಅಂದ್ಕೊಂಡೆ. ಗ್ಯಾಸ್ ಪೈಪು ಹಾಳಾದರೆ ಅಥವಾ ಗ್ಯಾಸ್ ಕೆಟ್ಟೋದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಮಕ್ಕಳಿರೋ ಮನೆಯಲ್ಲಿ. ಗ್ಯಾಸ್ ಪೈಪು ತುಂಬ ಹಳೇದಾಗಿರೋದ್ರಿಂದ ಹಾಳಾಗಿತ್ತು ಅಷ್ಟೇ. ಸೊ ಹೊಸದು ತರೋ ತನಕ ನಾವಿನ್ನು ವೆಯ್ಟ್ ಮಾಡಬೇಕು.
ಸೊ ಇವತ್ತು ಮಧ್ಯಾಹ್ನದ ಅಡುಗೆ ಅಂತೂ ಮಾಡಲಿಕ್ಕಿಲ್ಲ. ಇವತ್ತು ಸ್ಯಾಟರ್ಡೇ, ಅದ್ವಿನ್ಗೆ ಸ್ಕೂಲ್ ಕೂಡ ರಜೆ ಇದೆ, ಹಾಗೆ ನಾನು ಸ್ಕಿನ್ ಕೇರನ್ನು ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ಅಂದರೆ ಇವಾಗ ಸಮ್ಮರಲ್ಲಿ ಫೇಸ್ಗೆ ಏನಾದರೂ ಒಂದು ಹಚ್ಕೊಳ್ತಾನೆ ಇರಬೇಕಾಗುತ್ತೆ, ಫೇಸೆಲ್ಲ ಉರಿ ಉರಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಸೊ ಹೇಗೂ ಮನೆ ಕೆಲಸ ಮಾಡಲಿಕ್ಕೆ ಇವತ್ತು ಜಾಸ್ತಿ ಕೆಲಸ ಏನೂ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಧೂಳನ್ನೆಲ್ಲ ಹೊಡೆಯೋಣ ಅಂತ ಹೇಳಿ ಇವಾಗ ಧೂಳನ್ನು ಹೊಡಿತಾ ಇದ್ದೀನಿ. ಜೊತೆಗೆ ನಾನು ಸ್ಕಿನ್ ಕೇರನ್ನು ಮಾಡಲಿಕ್ಕೆ ಹಳದಿ ಪೌಡರ್ ಮತ್ತು ಮೊಸರನ್ನು ಹಾಕಿ ಫೇಸ್ಗೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕೂಲ್ ಆಗಿರುತ್ತೆ ಫೇಸು ಅಂತ ಹೇಳಿ. ಹಾಗೆ ಅದ್ವಿನ್ ಕೂಡ ನೋಡಿ ಇಲ್ಲಿ ಒಂದು ಡ್ರೆಸ್ ಹಾಕ್ಕೊಂಡು ಬಂದು, ಒಂದು ಚಸ್ಮಾ ಹಾಕ್ಕೊಂಡು, ಈ ರೀತಿ ಎಲ್ಲ ಸ್ಟೈಲ್ ಸ್ಟೈಲ್ ಆಗಿ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿರೋದು ಅಷ್ಟೇ. ಇನ್ನು ಇದ್ರ ಬಗ್ಗೆ ಹೇಳಲೇಬೇಕು, ಇದು ಬಂದು ಒಂದು ಪ್ರಮೋಷನ್ ವಿಡಿಯೋ ನೋಡಿದ್ದೆ. ಸೊ ಹಾಗೆ ನಾನು ನೋಡ್ತಾ ನನಗೆ ತುಂಬ ಇಷ್ಟ ಆಯಿತು, ನಾನು ಕೂಡ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಇವಾಗ ಲೈಟ್ ಸೈಡ್ ಅಥವಾ ಈ ಫ್ಯಾನ್ ಸೈಡಲ್ಲಿ ಧೂಳೆಲ್ಲ ಕೂತ್ಕೊಂಡಿರುತ್ತಲ್ವ, ಅದನ್ನು ನೀಟಾಗಿ ತೆಗೆದುಕೊಳ್ಬೋದು. ಇದು ಯಾವ ರೀತಿಯಾಗಿ ಕೂಡ ಡಂಕ್ ಮಾಡ್ಕೊಳ್ಬೋದು. ಸೊ ಫ್ಯಾನ್ ಮೇಲ್ಗಡೆ ಎಲ್ಲ ಧೂಳಿರುತ್ತಲ್ವ, ಅದನ್ನೆಲ್ಲ ನೀಟಾಗಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಂತೂ ನನಗೆ ತುಂಬ ಇಷ್ಟ ಆದಂತಹ ಒಂದು ವಸ್ತು ಮನೆಯಲ್ಲಿ. ಸೊ 15 ದಿನಕ್ಕೊಮ್ಮೆ ಧೂಳೆಲ್ಲ ಕೂತ್ಕೊಂಡಿರೋದನ್ನ ಇದು ನೀಟಾಗಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನು ಮನೆಯನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಹಸಿವು ಕೂಡ ಆಗ್ತಾ ಇತ್ತು. ಮಕ್ಕಳಿಗೂ ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿರೋದಷ್ಟೇ ಅಲ್ವಾ, ಆಗಲೇ ಟೈಮ್ 11 ಹತ್ರ ಆಯಿತು. ಇವಾಗ ನಾವು ಸ್ವಲ್ಪ ವಾಟರ್ ಮೆಲನ್ ತಿನ್ನೋಣ ಅಂತ ತಿಂತಾ ಇದ್ವಿ. ಇನ್ನು ಹಸ್ಬೆಂಡ್ ಊಟಕ್ಕೆ ತರೋ ತನಕ ನಾವು ಸ್ವಲ್ಪ ಸ್ವಿಮ್ಗೆ ಹೋಗೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಬಂದೆ. ಇವತ್ತಂತೂ ತುಂಬ ಜನ ಬರ್ತಾರೆ, ಸ್ಯಾಟರ್ಡೇ ಸಂಡೇ ಎಲ್ರಿಗೂ ರಜೆ ಇರುತ್ತಲ್ವ, ಸೊ ಹಾಗಾಗಿ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಾರೆ. ಸೊ ಹಾಗೆ ಅದ್ವಿನ್ಗೂ ಕೂಡ ಫ್ರೆಂಡ್ ಎಲ್ಲ ಸಿಗ್ತಾರೆ. ಬರೋ ಅಷ್ಟರೊಳಗೆ ಹಸ್ಬೆಂಡ್ ಊಟ ಕೂಡ ತಂದರು, ಇನ್ನು ಪೈಪ್ ಕೂಡ ಚೇಂಜ್ ಮಾಡಬೇಕಲ್ವಾ, ಅದನ್ನು ಕೂಡ ತಂದು ಪೈಪ್ ಕೂಡ ಹೊಸದಾಕಿದ್ವಿ. ಇನ್ನು ಪ್ಯಾನ್ ಕೂಡ ಒಂದು ಕಾಯಿಲ್ ಹೋಗಿತ್ತು, ಅದನ್ನು ಕೂಡ ಹಾಕಿದ್ರು. ಸೊ ಕಳಿಸ್ಬೇಕಾದ್ರೆ ನಾನು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ನೋಡಿ ಒಳಗಡೆ ಎಷ್ಟು ಧೂಳಿರುತ್ತೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಇವಾಗ ಕಳಚಿದಾಗ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿದೆ. ಸೊ ಇವಾಗ ಫ್ಯಾನ್ ಕೂಡ ರೆಡಿ ಆಯಿತು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕುಂಬಳಕಾಯಿ ಹಲ್ವಾ ಮಾಡಬೇಕು ಅಂತ, ಆಗಲೇ ಇಲ್ಲ, ಇವತ್ತು ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಕಿ ತುಂಬ ಟೇಸ್ಟಿ ಕೂಡ ಆಗುತ್ತೆ. ಇನ್ನು 2 ಡೇಸಲ್ಲಿ ನಾವು ಊರಿಗೆ ಹೋಗ್ತೀವಿ, ಸ್ವಲ್ಪ ತುಪ್ಪ ಎಲ್ಲ ಹಾಗೆ ಸ್ಟಾಕ್ ಆಗಿತ್ತು. ಸೊ ಹಾಗಾಗಿ ಮಕ್ಕಳಿಗೆ ಸ್ವೀಟನ್ನು ಮಾಡೋಣ ಅಂತ ಇವಾಗ ಕುಂಬಳಕಾಯಿನೆಲ್ಲ ಕಟ್ ಮಾಡಿ ಅದನ್ನು ತುರ್ಕೊಳ್ಬೇಕು. ಮೊದಲಿಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ ಆಗೋಷ್ಟು ಮಾಡ್ತೀನಿ. ಸೊ ಹಾಗೆ 1 ಕಪ್ ಆಗೋಷ್ಟು ಇವಾಗ ಕುಂಬಳಕಾಯಿಯನ್ನು ತುರ್ಕೊಳ್ತೀನಿ. ಇಷ್ಟೊಂದಾಗಿದೆ, ಇದೇ ಬೌಲಿನ ಅಳತೆಯಲ್ಲಿ ಇವಾಗ ಕುಂಬಳಕಾಯಿಯನ್ನು ಆ ಬೌಲ್ಗೆ ಹಾಕ್ಕೊಂಡೆ. ನಂತರ ಇವಾಗ ಒಂದು ಫ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನಾನು ತುರ್ಕೊಂಡಿರುವಂತಹ ಕುಂಬಳಕಾಯಿಯನ್ನು ಕೂಡ ಹಾಕ್ತೀನಿ. ನಂತರ ಅದರಲ್ಲಿ ನೀರಿರುತ್ತಲ್ವ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅಂದರೆ ಅದರಲ್ಲಿ ನೀರಿನ ಚಟ ಇರುತ್ತಲ್ಲ, ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ತುಂಬಾ ಪೇಷನ್ಸ್ ಬೇಕು ಆಯಿತಾ, ಹಾಗೆ ಟೈಮ್ ಕೂಡ ತುಂಬ ತೆಗೆದುಕೊಳ್ಳುತ್ತೆ.
ಒಂದು ಕಪ್ ಗುಂಬಳಕಾಯಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕಿದೆ. ಆದರೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಆಯಿತು, ಇನ್ನು ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬಹುದು. ಸಕ್ಕರೆ ಕರಿಗೆ ನೀರಾಗಿ ಮತ್ತೆ ಅದು ಡ್ರೈ ಆಗ್ತಾ ಬರ್ತಿದ್ದ ಹಾಗೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹಲ್ವ ರೀತಿ ಬರೋ ತನಕ ಬಾಯ್ಲ್ ಮಾಡಬೇಕು. ಇನ್ನು ಅದು ಹಲ್ವ ರೀತಿಯಾಗಿ ಬರ್ತಿದ್ದಾಗೆ ಫೈನಲಿ ಅದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿಕೊಂಡಿರುವಂತಹ ಗೋಡಂಬಿಯನ್ನು ಹಾಕಿದರೆ ಗೋಧಿ ಗುಂಬಳಕಾಯಿ ಹಲ್ವ ರೆಡಿಯಾಗುತ್ತೆ. ಸೊ ಇನ್ನು ಸ್ವಲ್ಪ ಬಿಸಿಲು ಕೂಡ ಇತ್ತು, ಪಾತ್ರೆನೆಲ್ಲ ಹೊರಗಡೆ ಒಣಗಿಸಿದ್ದೆ, ಯಾಕಂದರೆ ಇನ್ನೂ 2 ಡೇಸಲ್ಲಿ ಊರಿಗೆ ಹೋಗ್ತೀವಿ. ನಾನು ಊರಿಗೆ ಹೋಗಬೇಕಾದ್ರೆ ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಹೊರಗಡೆ ವೆದರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬಂತು, ಸೊ ಇವತ್ತು ಕೂಡ ಮಳೆ ಇದೆ ಅಂತ ಫೀಲ್ ಆಗ್ತಾ ಇದೆ. ಸೊ ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.